ಸಾಧ್ಯ ಆಗುತ್ತಾ ಹೇಳಿ ಜನಸಾಮಾನ್ಯರಿಗೆ. ನೀವು ಕೆಲಸ ಬಿಟ್ಬಿಡಲ್ಲ, ವರ್ಸ್ಟ್ ಅಲ್ಲಿ ವರ್ಸ್ಟ್ ಆಗ್ಬಿಟ್ಟಿದೆ ಭ್ರಷ್ಟಾಚಾರ ಅನ್ನೋದು ಮಿತಿ ಮೇಲೆ. ಜನ ಇಡಿ ಶಾಪ ಆಗ್ತವ್ರೆ. ಇದು ವ್ಯವಸ್ಥೆ ನೋಡ್ಬಿಟ್ಟು ಯಾವ್ದಾರ ಹಿಂಗೆ ಸರ್ಕಾರಿ ಕಚೇರಿ ಬೆಳಗ್ಗೆ 4-5 ಸುತ್ತಕ ಬಂದ್ರೆ ಅವನು ಮನೆ ಮಠ ಮಾರ್ಕೋಬೇಕು, ಇಲ್ಲ ಇದ್ರ ಸವಾಸ ಬೇಡ ಅಂತ ಸತ್ತ ಹೋಗ್ಬೇಕು. ಈ ತರ ಸನ್ನಿವೇಶ ನಿರ್ಮಾಣ ಆಗಿದೆ. ಐ ಡೋಂಟ್ ನೋ, ನೀವು ಯಾಕಂದ್ರೆ ನೀವು ಆಗ್ಲೇ ಬಹಳಷ್ಟು ದೊಡ್ಡ ಸಮುದಾಯ ಶಿಕ್ಷಕ ಸಮುದಾಯಕ್ಕೆ ದೊಡ್ಡ ಮಟ್ಟ ಸಮಸ್ಯೆಗಳನ್ನ ಕ್ಲಿಯರ್ ಮಾಡ್ಕೊಂಡು ಅವ್ರು ಲೀಡ್ ಮಾಡ್ತಿದ್ರಿ, ಹೋರಾಟಗಾರರು. ಒನ್ ರಿಕ್ವೆಸ್ಟ್, ಅಟ್ಲೀಸ್ಟ್ ಈ ದೊಡ್ಡ ಭ್ರಷ್ಟಾಚಾರದ ಕೂಪ ಆಗಿದೆಯಲ್ಲ, ಪ್ರಾಮಾಣಿಕವಾಗಿ ನೀವು ಹೋರಾಟ ಮಾಡ್ತೀರ ಅನ್ನೋ ಭರವಸೆ ನನಗಿದೆ. ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಯಾಕಂದ್ರೆ ಅದು ನೇರವಾಗಿ ಓಪನ್ ಆಗಿ ನಾನು ಹೇಳ್ತೀನಿ, ಪುಟ್ಟಣ್ಣ ಅಂತಂದ್ರೆ ಪ್ರಾಮಾಣಿಕವಾಗಿ ಹೋರಾಟಗಾರ, ಅದನ್ನು ಹೇಳ್ಬೋದು ನಾನು ಓಪನ್ ಆಗಿ ಹೇಳ್ತೀನಿ. ಅದರಲ್ಲಿ ನನಗೆ ಯಾವುದೇ ರೀತಿ ಮುಜುಗರ ಇಲ್ಲ. ಇದು ಒಳ್ಳೆ ಕತೆ ಬಂದ್ಬಿಟ್ಟು ನೀವು ಈ ಒಳ್ಳೆಯವ್ರನ್ನ ಒಳ್ಳೆಯವ್ರನ್ನ ತಪ್ಪೇನಿಲ್ಲ, ಸರಿ. ಅಟ್ಲೀಸ್ಟ್ ಈ ವಿಚಾರದಲ್ಲಿ ನಿಮ್ಮಂಥವ್ರು ಕೈ ಜೋಡಿಸ್ರೆ ಒಂದಷ್ಟು ವ್ಯವಸ್ಥೆ ಸರಿ ಹೋಗುತ್ತೆ. ಆದರೆ ಕಾಂಗ್ರೆಸ್ನವರು ಎಲ್ಲ ನಿಮ್ಮ ಥರನೇ ಇದ್ದಾರೆ ಅಂತ ನಾನು ಕೇಳೋದು. ಸರ್, ನಾನು ವ್ಯವಸ್ಥೆನಲ್ಲಿ ನಿಮ್ಗೆ ಗೊತ್ತು, ಹುಟ್ಟಿದ ಮಕ್ಕಳೆಲ್ಲೂ ಕೂಡ ಡಿಗ್ರಿ ಮಾಡ್ತಾರೆ, ಪಿ ಜಿ ಮಾಡ್ತಾರೆ, ಎಲ್ಲ ಡಾಕ್ಟರ್ ಆಯ್ತಾರೆ ಅನ್ಕೊಳ್ಳೋದು ಸುಳ್ಳು. ಆದರೆ ಕಾಂಗ್ರೆಸ್ ಕಾರ್ಯಕ್ರಮಗಳಿದಾವಲ್ಲ ಸರ್, ಕಾಂಗ್ರೆಸ್ ಕಾರ್ಯಕ್ರಮಗಳಿದೆಯಲ್ಲ, ಇವತ್ತು ಅನೌನ್ಸ್ ಮಾಡಿದ್ರು. ಯಾಕೆ ಸರ್ ನಿರುದ್ಯೋಗ ಭತ್ತೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರು? ಪದವೀಧರಿಗೆ 3,000 ರೂಪಾಯಿ, ಡಿಪ್ಲೊಮೋಡರ್ಸ್ಗೆ 1,500 ರೂಪಾಯಿ. ಯಾಕೆ ಸರ್ ಕೇಂದ್ರ ಸರ್ಕಾರ ನಾವು 5 ಕೋಟಿ 10 ಕೋಟಿ 20 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂದ್ರೆ ಸೃಷ್ಟಿ ಮಾಡೋಕ್ಕಾಯ್ತಾ ಸರ್? ಮಾಡೋಕ್ಕಾಗಲಿಲ್ಲ. ಇವತ್ತು 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತವ್ರು. ಯಾಕೆ ಸರ್ ಹಸ್ಕೊಂಡಿರಬಾರ್ದು ಅಂತೇಳಿ. ಒಬ್ಬ ಗೃಹಿಣಿಗೆ 2,000 ರೂಪಾಯಿ ದುಡ್ಡು ಕೊಡಬೇಕು ಅಂತ ಮಾಡೋದು ತಿಂಗಳಿಗೆ. ಯಾಕೆ ಸರ್ ಆ ಗೃಹಿಣಿ ಗಂಡನ ಮೇಲೆ ಡಿಪೆಂಡ್ ಆಗಬಾರ್ದು, ಅವಳು ಮನೆ ಖರ್ಚಿಗೆ ಬೇಕು ಅನ್ನೋ ದೃಷ್ಟಿಯಿಂದ 2,000 ರೂಪಾಯಿನ ಫಿಕ್ಸ್ ಮಾಡಿದ್ರು. ಕರೆಂಟನ್ನು ದುಡ್ಡು ಕಟ್ಟೋಕ್ಕಾಗಲ್ಲ ಅಂತೇಳಿ ಮಕ್ಕಳು ಓದ್ತಾ ಇದ್ರೆ ಕರೆಂಟ್ ಓಡುತ್ತೆ ಅಂದರೆ ಲೈಟ್ ಆಫ್ ಮಾಡಿಬಿಡ್ತಿದ್ರು. ಮಲಿಕಬಿಡಿ ನೀವು ಬೆಳಗ್ಗೆ ಎದ್ದೋದು ಬೆಳಕಲ್ಲಿ ಅಂತೇಳಿ 200 ಯೂನಿಟ್ ವಿದ್ಯುತ್ತನ್ನು ಕೊಟ್ಟರು. ಯಾಕೆ ಇವೆಲ್ಲ ಕೂಡ ಕಾನ್ಸೆಪ್ಟ್ ಏನು ಸರ್? ಆ ಮಕ್ಕಳುಗಳಿಗೆ ಎಲ್ಲ ಎಜುಕೇಷನ್ನು ಅನುಕೂಲ ಆಗುತ್ತೆ, ಕರೆಂಟ್ ಕೊಟ್ಟರೆ ಮಕ್ಕಳು ಓದ್ತವೆ ಮನೇಲಿ ಎಷ್ಟೊತ್ತೊಂದು ಅಷ್ಟರಲ್ಲಿ ಲೈಟ್ ಹಾಕ್ಕೊಂಡು 10 ಕೆಜಿ ಅಕ್ಕಿ ಕೊಟ್ಟರೆ ಪಾಪ ಊಟ ಮಾಡ್ತಾರೆ, ಏನು ಕೊಡಲಿಲ್ಲ ಅಂದ್ರೂ ಕೂಡ. ಈ ನಿರುದ್ಯೋಗ, ಅವ್ನು 300 ರೂಪಾಯಿ ಕೊಟ್ಟರೆ ಅಟ್ಲೀಸ್ಟ್ ಅವ್ನು ಖರ್ಚುಗಾರ ಆಯ್ತದೆ.